ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಓಕೆ, ಸೊ ಇವತ್ತು ಮತ್ತೊಂದು ಸಿಹಿ ಸುದ್ದಿ. ಸೊ ಬಹಳಷ್ಟು ಜನ ಹೇಳ್ತಾ ಇದ್ರು, ಸೊ ಈ ಸತಿ ನೋಟಿಫಿಕೇಶನ್ಸ್ ನ ಸುರಿಮಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ನೋಟಿಫಿಕೇಶನ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಅದೇ ತರಾನೇ ಬಹಳಷ್ಟು ನೋಟಿಫಿಕೇಶನ್ಸ್ ಬರ್ತಾ ಇದೆ ಕೆಪಿಎಸ್ಸಿ ಕಡೆಯಿಂದ ಆಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರ್ಬೋದು. ಸೊ ಅದೇ ರೀತಿ ಇನ್ನೊಂದು ನೋಟಿಫಿಕೇಶನ್ ಬಂದಿದೆ, ಸೊ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಅಂತ ಹೇಳ್ಬಿಟ್ಟು, ಸೊ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ ಹೇಳ್ಬಿಟ್ಟು. ಸರ್, ಎಲ್ಲರೂ ಅಪ್ಲೈ ಮಾಡ್ಬೋದಾ? ನೋ. ಯಾರು ಅಪ್ಲೈ ಮಾಡ್ಬೋದು ಅಂತ ಅಂದ್ರೆ, ಸೊ ಬಿಇ ಸಿವಿಲ್ ಮಾಡಿರೋರು ಮತ್ತೆ ಬಿಕಾಂ ಮಾಡಿರೋರು, ಇವ್ರಿಬ್ರಿಗೂ ಸೊ ಪೋಸ್ಟ್ ನ ಕಾಲ್ ಮಾಡಿದ್ದಾರೆ. ಎಷ್ಟು ಪೋಸ್ಟ್ ನ ಕಾಲ್ ಮಾಡಿದ್ದಾರೆ ಅಂದ್ರೆ, ಆಲ್ಮೋಸ್ಟ್ 64 ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ. ಸೊ ಬಿಇ ಸಿವಿಲ್ ಮತ್ತೆ ಬಿಕಾಂ ಮಾಡಿರೋರಿಗೆ ಇಷ್ಟು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ. ಆ ಸಿದ್ಧಗಂಗಾ ಅಕಾಡೆಮಿಯಲ್ಲಿ ಲಾಸ್ಟ್ ಟೈಮ್ ಪಿಡಬ್ಲ್ಯೂಡಿ ಬ್ಯಾಚ್ ಆಗಿದ್ದಾಗ ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂದಿತ್ತು. ಸೊ ಮಲ್ಲೇಶ್ ಸರ್ ಸೊ ಕ್ಲಾಸಸ್ ನ ಮಾಡಿದ್ರು ಅವರ ನೇತೃತ್ವದಲ್ಲಿ. ಸೊ ಈಸ್ ಡೆಪ್ಟಿ ಚೀಫ್ ಇಂಜಿನಿಯರ್, ಡೆಪ್ಟಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಸಹ ಎತ್ತಿನೊಳೆ ಪ್ರಾಜೆಕ್ಟ್ ಅಲ್ಲಿ ಅವರೇ ಕ್ಲಾಸಸ್ ನ ಮಾಡಿದ್ರು. ಸೊ ಹಾಗಾಗಿ ಸಿದ್ಧಗಂಗಾ ಅಕಾಡೆಮಿಯಿಂದ ಆಲ್ಮೋಸ್ಟ್ 48 ಮೆಂಬರ್ಸ್ ಸೊ ಇಂಟರ್ವ್ಯೂಗೆ ಕ್ವಾಲಿಫೈ ಆಗಿದ್ರು. ಅದರಲ್ಲಿ ಒಂದು 14 ಜನ ಸೊ ಕಂಪ್ಲೀಟ್ ಫೈನಲ್ ಲಿಸ್ಟ್ ಅಲ್ಲಿ ಇದ್ರು. ಸೊ ಅದೇ ರೀತಿ ಈ ಒಂದು ನೋಟಿಫಿಕೇಶನ್ ಅಲ್ಲೂ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಗಿವ್ ಎ ಗುಡ್ ರಿಸಲ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೋದು ಅಂತ ಅಂದ್ರೆ, ಸೊ ನೀವು ಕೆಳಗಡೆ ಕಾಣ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ನ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ, ಈ ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನೋಡಿ, ಲೈಕ್ ನೇಮಕಾತಿ ಅಧಿಸೂಚನೆ ಅಂತ ಇದೆ. ಸೊ ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತ ಅಂದ್ರೆ, ಸೊ 50 ಒಟ್ಟು ಹುದ್ದೆಗಳು ಯಾರಿಗೆ? ಬಿಇ ಸಿವಿಲ್ ಮಾಡಿರೋರಿಗೆ. ಅದೇ ರೀತಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಎಷ್ಟು ಪೋಸ್ಟ್ ಇದೆ? 14 ಪೋಸ್ಟ್ ಇದೆ. ಟೋಟಲ್ ಎಷ್ಟು? 64 ಸೀಟ್ಸ್ ಇದೆ. ಮೂಲ ವೃಂದಕ್ಕೆ ಅಂದ್ರೆ ನಾನ್ ಎಚ್ ಕೆಗೆ 43 ಸೀಟ್ಸು, ಹೈದರಾಬಾದ್ ಕರ್ನಾಟಕಗೆ 7 ಸೀಟ್ಸ್. ಟೋಟಲ್ ಎಷ್ಟಾಯ್ತು? 50. ಅದೇ ತರ ಇಲ್ಲ, 11 ನಾನ್ ಎಚ್ ಕೆಗೆ, ಎಚ್ ಕೆಗೆ 3 ಸೀಟ್. ಟೋಟಲ್ ಎಷ್ಟಾಯ್ತು? 14. ಸೊ ಹಾಗಾಗಿ ಸೊ ಟೋಟಲ್ ಸೀಟ್ಸ್ ಎಷ್ಟಾಗುತ್ತೆ ಅಂದ್ರೆ, ಸೊ 64 ಸೀಟ್ಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅಧಿಸೂಚನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ಸಹಾಯಕ ಇಂಜಿನಿಯರ್ ಎಇ ಅಸಿಸ್ಟೆಂಟ್ ಇಂಜಿನಿಯರ್ಗೆ. ಸೊ ಈ ಪೋಸ್ಟ್ ನ ಕಾಲ್ ಮಾಡ್ತಾ ಇದಾರೆ. ತುಂಬಾ ಒಳ್ಳೆ ಪೋಸ್ಟ್, ತುಂಬಾ ಚೆನ್ನಾಗಿರುತ್ತೆ. ಸೊ ಸಿವಿಲ್ ಮಾಡಿರೋರ್ಗೆ ಒಂದ್ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅದೇ ತರನೇ ನೋಡಿ, ಸರ್ ತುಂಬಾ ಕಡಿಮೆ ಪೋಸ್ಟ್ ಇದೆ ಅಂತ ಹೇಳ್ಬಿಟ್ಟು ಗಾಬರಿ ಹಾಕೋಬೇಡಿ. ಸೊ 50 ಇಟ್ಸ್ ಎ ವೆರಿ ಗುಡ್ ನಂಬರ್, ಓಕೆನಾ? ಸೊ ನಿಮಗೆ ಬೇಕಾಗಿರೋದು ಒಂದೇ ಸೀಟು. ಸೊ ಹಾಗಾಗಿ ಸೊ ಏನ್ ಮಾಡ್ತೀರಾ ಅಂತ ಅಂದ್ರೆ, ಸೊ ಕಷ್ಟಪಟ್ಟು ಓದಿ, ಡೆಫಿನೆಟ್ಲಿ ಆಗೇ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ನೋಡಿ ಏನ್ ಹೇಳ್ತಿದ್ದಾರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ವಯಸ್ಸು ಎಷ್ಟು ಅಂದ್ರೆ 35 ವರ್ಷ. ಅದೇ ತರ ಒಬಿಸಿ ಅವರಿಗೆ 38 ವರ್ಷ. ಸೊ ಕ್ಯಾಟಗರಿ ಅವರಿಗೆ 40 ವರ್ಷಗಳು, ಅಂದ್ರೆ ಎಸ್ಸಿ ಮತ್ತೆ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗೆ, ಕ್ಯಾಟಗರಿ 1 ಅವರಿಗೆ 40 ವರ್ಷಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಿದ್ರೆ, ಸೊ ಎಇಗೆ ಸೊ ಸಿವಿಲ್ ಓದಿರ್ಬೇಕು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಿಗೆ ಏನ್ ಓದಿರ್ಬೇಕು, ಸೊ ಬಿಕಾಂ ಓದಿರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ, ಓಕೆನಾ? ಸೊ ಅದೇ ರೀತಿ ಆನ್ಲೈನ್ ಅರ್ಜಿ ಯಾವಾಗ ಸಲ್ಲಿಸ್ಬೇಕು ಅಂತ ಅಂದ್ರೆ, 10/2/2024 ಅರ್ಜಿನ ಸಲ್ಲಿಸಬಹುದು. ಅದೇ ತರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವತ್ತಪ್ಪ ಅಂದ್ರೆ, 10/3/2024. ಸೊ ಶುಲ್ಕ ಪಾವತಿ ಮಾಡಲು ಲಾಸ್ಟ್ ಡೇ ಯಾವತ್ತು ಅಂದ್ರೆ, 14/3/2024, ಓಕೆನಾ? ಇದು ನಿಮ್ಗೆ ಗೊತ್ತಿರಬೇಕು. ಸೊ 2A 2B 3A 3B ಇವರೆಲ್ಲರೂ ಮತ್ತೆ ಜನರಲ್ ಮೆರಿಟ್, ಇವ್ರಿಗೆ ಎಷ್ಟು ಫೀಸ್ ಇದೆ ಅಂತ ಅಂದ್ರೆ, ₹750 ಇದೆ. ಅದೇ ತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಕ್ಯಾಟಗರಿ 1 ಮಾಜಿ ಸೈನಿಕರು, ಇವ್ರಿಗೆ ಎಷ್ಟಿದೆ ಅಂದ್ರೆ, ₹500 ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದ್ ಸತಿ ಕಟ್ಟಿರೋ ಫೀಸ್ ನ ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ನೋಡಿ ಇಲ್ಲಿ. ಸೊ ನೋಟ್ ಅಂತ ಹೇಳಿ ಆಗ್ತಾ ಇದಾರೆ, ಇದನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ನೀವು. ಸೊ ನೆಕ್ಸ್ಟ್ ನೋಡಿ, ಏನೆಲ್ಲ ಓದ್ಬೇಕು ಇದನ್ನ ಅಂತ ಹೇಳ್ಬಿಟ್ಟು, ಸೊ ಕೆಲವಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸಹ ನೀವು ಪಾಸ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಸಹಾಯಕ ಇಂಜಿನಿಯರಿಗೆ ಏನ್ ಓದ್ಬೇಕು ಅಂದ್ರೆ, ಸೊ ಆಸ್ ಯೂಶುವಲ್ ಸೊ ಒಂದು ಜನರಲ್ ಪೇಪರ್ ಇರುತ್ತೆ ಎಲ್ಲರಿಗೂ ಗೊತ್ತಿರೋ ತರ, ಯಾಕಂದ್ರೆ PWD ಬರ್ದಿರೋ ಹುಡುಗರಿಗೆ ಸೊ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದು ಏನು ಅಂತ ಅಂದ್ರೆ, PWD ಮತ್ತೆ RW ರೂರಲ್ ವಾಟರ್ ಸಪ್ಲೈ ಬರ್ದಿರುವಂತ ಅಭ್ಯರ್ಥಿಗಳಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಏನ್ ಓದ್ಬೇಕು ಅಂತ ಹೇಳ್ಬಿಟ್ಟು. ಸೊ ಪೇಪರ್ 1 ಅಲ್ಲಿ ಸೊ ಜನರಲ್ ಸ್ಟಡೀಸ್, ಓಕೆ, ಇನ್ ಡೀಟೇಲ್ ಆಗಿ ಕೇಳ್ತಾರೆ. ಸೊ ಆಲ್ಮೋಸ್ಟ್ KS ಪ್ರಿಲಿಮ್ಸ್ ಲೆವೆಲ್ ಪೇಪರ್ ಇರುತ್ತೆ ನಿಮ್ಗೆ. ಸೊ ಫಸ್ಟ್ ಪೇಪರ್ ಏನಿದೆಯಲ್ಲ, ಆಲ್ಮೋಸ್ಟ್ KS ಪ್ರಿಲಿಮ್ಸ್ ಲೆವೆಲ್ ಪೇಪರ್ ಇರುತ್ತೆ. ಸೊ ನೀವು ಇದಕ್ಕೆ ಪ್ರಿಪೇರ್ ಆದ್ರೆ ಈವನ್ KS ಪ್ರಿಲಿಮ್ಸ್ ಗೂ ಸಹ ಬಹಳ ಹೆಲ್ಪ್ ಆಗುತ್ತೆ. ಸೊ GS ಪೇಪರ್ 1. ಅದೇ ತರ ಸೊ ಸ್ಪೆಸಿಫಿಕ್ ಪೇಪರ್ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಲಾಸ್ಟ್ ಟೈಮ್ PWD ಕೊಟ್ಟಾಗ ಒಂದು ಸಿಲೆಬಸ್ ನ ಕೊಟ್ಟಿದ್ರು, ಬಟ್ ಅದಾದ್ಮೇಲೆ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಈ ತರ ಮೆನ್ಷನ್ ಮಾಡ್ತಿದ್ದಾರೆ, VTU ನಲ್ಲಿ 4 ವರ್ಷ ಏನ್ ಓದಿರ್ತಿರಲ್ಲ, BE ನಲ್ಲಿ, BE ಅಂದ್ರೆ ಬಂದ್ ಎದೋಗಿ ಅಂತ ಹೇಳಿ ಓದಿರ್ತೀವಿ ನಾವು BE ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಲ್ಲಿ ಏನು ಇನ್ ಡೀಟೇಲ್ ಆಗಿ ಓದಿರ್ತಿರಲ್ಲ 4 ವರ್ಷ,
ಅದನ್ನೇ ಕೇಳ್ತಾ ಇದ್ದಾರೆ. ಸೊ ಅಷ್ಟು ಸಿಲೆಬಸ್ ನ ಇಲ್ಲಿ ಹಾಕಿದ್ದಾರೆ, ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಲೆಕ್ಕ ಸಹಾಯಕರು ಇವ್ರಿಗೆ ಏನಿದೆ ಅಂತಂದ್ರೆ, ಆಸ್ ಯೂಶುವಲ್, ಸೊ ಫಸ್ಟ್ ಪೇಪರ್ ಪಚನಯುಕ್ತ ಘಟನೆಗೆ ಸಂಬಂಧಿಸಿದ ವಿಷಯಗಳು ಅಂದ್ರೆ ಸಾಮಾನ್ಯ ಜ್ಞಾನ ಇವೆಲ್ಲ ಓದಿರ್ತೀರ. ಅಂದ್ರೆ ಲೈಕ್ ಏನು ಅಂದ್ರೆ ಲೈಕ್ ಎಫ್ ಡಿ ಎ ಎಕ್ಸಾಮ್ಸ್ ಬರ್ದಿದ್ರೆ ಸೇಮ್ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಇದೆ. ಅದ್ರ ಜೊತೆ ಕೆಲವಷ್ಟು ಅಂಶಗಳನ್ನ ಆಡ್ ಮಾಡಿದ್ದಾರೆ ಇಲ್ಲಿ. ಏನು ಅಂತ ಅಂದ್ರೆ, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು ಅಂತ ಹೇಳ್ಬಿಟ್ಟು, ಮತ್ತೆ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ, ಗ್ರಾಮೀಣ ಸಹಕಾರ ಸಂಸ್ಥೆಗಳ ಬಗ್ಗೆ, ಮತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಕೆಲವಷ್ಟು ವಿಷಯಗಳನ್ನ ಇಲ್ಲಿ ಅಳವಡಿಸಿದ್ದಾರೆ. ಅದೇ ರೀತಿ ಸೊ ಎರಡನೇ ಪೇಪರ್ ಎಲ್ಲರಿಗೂ ಗೊತ್ತಿರೋ ತರಾನೇ, ಸೊ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಮತ್ತೆ ಕಂಪ್ಯೂಟರ್ ಜ್ಞಾನ ಇಷ್ಟನ್ನು ಓದ್ಬೇಕಾಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಅಂದ್ರೆ ಎಷ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ನೋಡ್ಕೋಬಹುದು ನೀವು. 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, 0.25. ಸೊ ಅರ್ಹತಾ ಷರತ್ತುಗಳು ಇವೆಲ್ಲ ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇನೆ, ನಾಟ್ ಸೋ ಇಂಪಾರ್ಟೆಂಟ್. ಓಕೆ, ಸೊ ಲೈಕ್ ಅರ್ಜಿ ಸಲ್ಲಿಸುವಾಗ ಒಂದ್ಸತಿ ಕಣ್ಣಾಡ್ಸಿರಿ. ಸೊ ಇದಿಷ್ಟು ಏನಿದೆಯಲ್ಲ, ಸೊ ನೋಟಿಫಿಕೇಶನ್ ಇಷ್ಟೇ. ಇಂಪಾರ್ಟೆಂಟ್ ಮಾಹಿತಿ ಅಂತ ಅಂದ್ರೆ, ಸೊ ನೀವೇನ್ ನೋಡ್ಬೇಕು, ಕ್ವಾಲಿಫಿಕೇಶನ್ ಏನಿದೆ, ನಂತರ ಸಿಲೆಬಸ್ ಏನಿದೆ, ಯಾವಾಗ ಅಪ್ಲೈ ಮಾಡ್ಬೇಕು, ಲಾಸ್ಟ್ ಡೇಟ್ ಏನು, ಸೊ ಏನ್ ಓದಿರ್ಬೇಕು. ಸೊ ಇಷ್ಟನ್ನ ನೋಡ್ಕೊಂಡ್ರೆ, ಸೊ ಇಟ್ಸ್ ಮೋರ್ ದೆನ್ ಎನಫ್ ಇನ್ ಎ ನೋಟಿಫಿಕೇಶನ್. ಮಿಕ್ಕಿರೋದೆಲ್ಲ ನಾನು ದೇವ್ರಿಗೆ ಬಿಟ್ಬಿಡಿ. ಓಕೆ, ನೀವು ನೋಡ್ಕೋಬೇಕಾಗಿರೋದೇನು, ಸಿಲೆಬಸ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ಓದೋದನ್ನ ಶುರು ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಓಕೆನಾ, ಸೊ ಹಂಗಂತ ಹೇಳ್ತಾ ಈ ನೋಟಿಫಿಕೇಶನ್ ನ ಮುಗಿಸ್ತಾ ಇದೀವಿ. ಅದೇ ರೀತಿ ಸಿದ್ಧಗಂಗಾ ಅಕಾಡೆಮಿಯಲ್ಲಿ KS ಬ್ಯಾಚ್ ಶುರುವಾಗ್ತಾ ಇದೆ. ಸೊ KS ಗೆ ಪ್ರಿಪೇರ್ ಆದ್ರೆ ನೀವು ಸೈಮಲ್ಟೇನಿಯಸ್ಲಿ ಈ ಬ್ಯಾಚಸ್ ಗೆಲ್ಲ ನಾನು, ಸೊ ಈಸಿ ಆಗಿ ಪ್ರಿಪೇರ್ ಆಗ್ತಾ ಹೋಗ್ಬೋದು. ಸೊ ಡಿಸೈಡ್, ಓಕೆ, ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕೆಳಗಡೆ ಕಾಣ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಕೀಪ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್.